Hi guys, welcome to my channel. This is Active 412 Radar. Video nodak munche nan channel na subscribe madi nadu subscribe madi bell button na odiyod matra maribede yakandre nimge new updates bartha irutte. Thank you. Ivattu vlog enandre like nandu gaadi second service ga Bengaluru ge etkondu hogta idene. Like illi maadsakke nanige yako mans oppilla. So seedha Bengaluru alli etkondaga alle service ge bitbittu ivaga Magadi ge hogta idene. Yakandre nan friend hostel friend Loki ant idda, avan tangin madve ide. Ella hostel friends ella olle meet aagtidide. Madvege anta alli hogi so hengu hogbeku ಇಲ್ಲಿಂದ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ. ನಂದು ಸರ್ವಿಸ್ ಆಲ್ಮೋಸ್ಟ್ ಆಗೋಯಿದೆ, 4,500 ಗೆ ಇದ್ದಿದ್ದು ಮುಗ್ದಿದೆ. ಇನ್ನ ಏನಿದ್ರು 100 ಆಗುತ್ತೆ ಬೆಂಗಳೂರು ಹೋಗೋಷ್ಟೊತ್ತಿಗೆ. ಸರ್ವಿಸ್ಗೆ ಬಿಟ್ಬಿಟ್ಟು ಒಂದು 2-3 ಅವರ್ಸ್ ಕಲೆಕ್ಟ್ ಮಾಡ್ಕೊಂಡು ಇದ ಮಾಗಡಿ ಹೋಗೋದಷ್ಟೇ. ಇವತ್ತಿನೇನಿಲ್ಲ ಕೆಲಸ, ತಿರ್ಗ ಮತ್ತೆ ನಾಳೆ ರಿಟರ್ನು. ಫೈನಲಿ ಬಜಾಜ್ ಅಪಾಯಿಂಟ್ಮೆಂಟ್ ಆಯ್ತು. ಹೊಸಕೋಟೆಯಲ್ಲಿ ಕ್ಯೂರಾಜ್ ಬಜಾಜ್ ಅಂತಿದೆ, ಅವ್ರಿಗೆ ಕಾಲ್ ಮಾಡಿದ್ದೆ. 2-3 ಅವರ್ಸ್ ಅಲ್ಲಿ ಬೇಕು ಸರ್ ಅಂತ ಅವ್ರು ಮಾಡ್ಕೊಡ್ತೀನಿ ಅಂದ್ರು. ಲೈಕ್ ಪಾಪ್ಯುಲರ್ ಕಾಲ್ ಮಾಡಿದ್ದೆ, ಮತ್ತೆ ಇನ್ನೊಂದು ಯಾವುದು ಆರ್ ವಿ ಬಜಾಜು, ಯಾರು ಇಲ್ಲ ಸರ್ ಆಫ್ ಡೇ ಆಗೋಗಿದೆ ಇವಾಗ ಆಗಲ್ಲ ಅಂತಿದ್ರು. ಆಲ್ಮೋಸ್ಟ್ ಈಗಲೇ 1:00 ಆಗಿದೆ. ಸೊ ನಾನು ಹೇಳಿದೆ ಒಂದು 2-3 ಅವರ್ಸ್ ಅಲ್ಲಿ ಬೇಕು ಸರ್, ಎಲ್ಲೋ ಹೋಗ್ಬೇಕು ಅಂತ. ಅವ್ರು ಇದ್ಕೊಂಡು ಮಾಡಿಸ್ಕೊಡ್ತೀವಿ ಸರ್ ಅಂದ್ರು. ಸೊ ಇನ್ನೇನು ನನಗೆ ಇನ್ನೊಂದು ಹೊಸಕೋಟೆ ಇನ್ನೊಂದು 10 ಕಿಲೋಮೀಟರ್ಸ್ ಇದೆ ಅಷ್ಟೇ, ಅಲ್ಲ ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ಹೋಗ್ಬಿಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಬೇಗ ಬಿಟ್ಬಿಟ್ರೆ ಬೇಗ ಸರ್ವಿಸ್ ಕೊಟ್ರೆ ಸೀದಾ ಹೋಗ್ಬಿಡ್ಬೋದು ಅಲ್ಲಿ. ಯಪ್ಪ ಈ ಕಾರ್ ನೋಡಿದ್ದು ಚಿತಾಲ್ ಪತಾಲ್ ಆಗೋಗಿದೆ. ಯಪ್ಪ ದೇವ್ರೆ, ಓಹೋಹೋ ಸರಿಯಾಗಿ ಬಿದ್ದಿದೆ, ಅಪ್ಸೆಟ್ ಆಗಿದೆ ಗಾಡಿ. ಹಳೇದೇ ಆಗಿರೋದು, ಯಾವುದೋ ಟೋ ಮಾಡ್ಕೊಂಡು ಹೋಗ್ತಿದ್ದಾರೆ. ನನ್ನ ಪ್ರಕಾರ ಏನಾಗಿರಲ್ಲ, ಆ ಸೈಡ್ ಲೆಫ್ಟ್ ಸೈಡ್ ಇದ್ದವ್ರಿಗಂತೂ ಫುಲ್ ಡ್ಯಾಮೇಜ್ ಆಗೋಗಿರುತ್ತೆ, ರೈಟ್ ಸೈಡ್ ಅವ್ರಿಗೆ ಬಚಾವ್ ಆಗಿರ್ತಾರೆ. ಸೊ ಗೈಸ್ ಸರ್ವಿಸಿಗೆ ತಂದಾಯ್ತು ಇಲ್ಲಿ ಬಜಾಜ್ ಸೆಕೆಂಡ್ ಸರ್ವಿಸ್. ಇದು ಅದು ಬಿಚ್ಚಬೇಕು, ಅದು ಆಯಿಲ್ ಒಂದು ಸ್ವಲ್ಪ ಚೆಕ್ ಮಾಡಿಬಿಡಿ ಸರ್. ಅದು ಫಸ್ಟ್ ಸರ್ವಿಸ್ ಅಲ್ಲಿ ಯಾವ ಆಯಿಲ್ ಹಾಕಿದ್ರು ಗೊತ್ತಿಲ್ಲ ನನಗೆ. ಆ ಲೋಕಲ್ ಬಜಾಜ್ ಅಲ್ಲಿ ಮಾಡಿಸಿದ್ದು ಶ್ರೀನಿವಾಸ್ಪುರಲ್ಲಿ ಕೋಲಾರ ಹತ್ರ. ಹಲೋ, ಓ ಫೈನಲಿ ಸರ್ವಿಸ್ ಮುಗೀತಪ್ಪ. ಟೈಮು 4:15 ಕೊಟ್ಟಿದ್ದು ಗಾಡಿ. ಹೊಸಕೋಟೆಯಿಂದ ಸೀದಾ ಚಾಮರಾಜಪೇಟೆಗೆ ಹೋಗಿ ಅಲ್ಲೊಬ್ಬ ಹರ್ಷ ಅಂತ ಬರ್ತಾನೆ, ಅವ್ನು ಪಿಕ್ ಮಾಡಿಕೊಂಡು ನಮ್ಮ ಅಣ್ಣ ಮಾಂತೇಶಣ್ಣವ್ರ ಮನೆ ಹತ್ರ ಹೋಗಿ ಅವನನ್ನು ಪಿಕ್ ಮಾಡಿಕೊಂಡು ನನ್ನ ರೂಮ್ ಹತ್ರ ಹೋಗಿ ಬಟ್ಟೆ ತಗೊಂಡು ಮಾಗಡಿಗೆ ಹೋಗ್ಬೇಕಪ್ಪ. ಇಷ್ಟೈತೆ ಇನ್ನೂ ಕೆಲಸ. ಯಪ್ಪ ಯಾವ ಗುರು ಹೋಗೋದು.